ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಂಜನ್ ಕುಮಾರ್. ಟೆಂಡರ್ನಲ್ಲಿ ನನಗೆ ಅನ್ಯಾಯವಾಗಿದೆ ಎಂದು ಪ್ರತಿಭಟನೆ ನಡೆಸಿದ್ದಕ್ಕೆ KSRTC ನಿಗಮ ಅಧ್ಯಕ್ಷ SR ಶ್ರೀನಿವಾಸ್ ಮತ್ತು ಅವರ ಬೆಂಬಲಿಗರು ನಿನ್ನೆ ರಾತ್ರಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾ ಘಟಕ ಅಧ್ಯಕ್ಷ ಹಾಗೂ ಪ್ರಥಮ ದರ್ಜೆಯ ಗುತ್ತಿಗೆದಾರ ರಾಯಸಂದ್ರ ರವಿಕುಮಾರ್ ಆರೋಪಿಸಿದ್ದಾರೆ. ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಾಯಚಂದ್ರ ರವಿಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಗುಬ್ಬಿ ತಿಪಟೂರು ತಾಲೂಕಿನ ಗಡಿಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ತುಮಕೂರಿನ ಪಂಚಾಯತ್ ರಾಜ್ ವಿಭಾಗದಿಂದ ಕಳೆದ ಸೆಪ್ಟೆಂಬರ್ನಲ್ಲಿ ಟೆಂಡರ್ ಕರೆದಿದ್ದರು. ನಾನು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಾಂತ್ರಿಕ ಆರ್ಥಿಕ ಬಿಡ್ನಲ್ಲಿ ಅರ್ಹತೆ ಪಡೆದಿದ್ದೆ. ನಂತರ ಅನುಮೋದನೆ ಸಮಯದಲ್ಲಿ ನನಗೆ ಟೆಂಡರ್ ತಪ್ಪಿಸಿದ್ದಾರೆ ಎಂದು ದೂರಿದರು. ಇದನ್ನ ವಿರೋಧಿಸಿ ಲೋಕೋಪಯೋಗಿ ಇಲಾಖೆಯ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುವ ಸಮಯದಲ್ಲಿ ಶ್ರೀನಿವಾಸ್ ಅವರ ಬೆಂಬಲಿಗರು ಸ್ಥಳಕ್ಕೆ ಬಂದು ಹಲ್ಲೆ ಮಾಡಿದ್ದಾರೆ. ದೊಣ್ಣೆ ಮಚ್ಚು ಲಾಂಗ್ನಿಂದ ಹೊಡೆದಿದ್ದಾರೆ, ಅಪಹರಣ ಮಾಡಲು ಯತ್ನಿಸಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಗಣಿಬಾಧಿತ ಪ್ರದೇಶದ ಹಳ್ಳಿಗಳ ಮೂಲಭೂತ ಸೌಕರ್ಯಕ್ಕೆ ಟೆಂಡರ್ ಕರೆದಿದ್ರು ಪಂಚಾಯತ್ ರಾಜ್ ತುಮಕೂರು ವಿಭಾಗದಿಂದ. ಆ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಟೆಂಡರ್ಗಳು ಅವಾರ್ಡ್ ಆಗಿದ್ದು. ಇವತ್ತು ಕರಾರು ಮಾಡಿಕೊಳ್ಳಲು ಮಧ್ಯಾಹ್ನ 1:45ರಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ ನಾನು ಹೋಗಿದ್ದೆ. ಆಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ತಿಮ್ಮರಾಯಪ್ಪನವರು ನಾನು ಬರುವಾಗ ನನಗೆ ಕರಾರು ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರ ಸಹೋದ್ಯೋಗಿಗೆ ಹೇಳಿ ನನ್ನ ಯಾವುದೇ ದಾಖಲೆಗಳು ತೆಗೆದುಕೋಬೇಡ, ಗುಬ್ಬಿ ಶಾಸಕರು ಹೇಳಿದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕರಾರು ಮಾಡಿಕೊಡಬಾರ್ದು ಅಂತ ಹೇಳಿ ಸ್ವಿಚ್ ಆಫ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು. ಹಾಗಾಗಿ ಮಧ್ಯಾಹ್ನ 1:45ರಿಂದ ಸಂಜೆ 6 ಗಂಟೆವರೆಗೂ ಅವ್ರ ಕಚೇರಿ ಮುಂಭಾಗದಲ್ಲಿ ನಾನು ಒಬ್ಬನೇ, ಅವ್ರ ಸಹೋದ್ಯೋಗಿಗಳು ಬರ್ತಾರೆ ಕಾರ್ಯಪಾಲಕ ಇಂಜಿನಿಯರ್ ಅಂತ ಹೇಳಿದ್ದಕ್ಕೆ ಒಬ್ಬನೇ ಮೌನವಾಗಿ ಧರಣಿ ಕುಂತಿದ್ದೆ. 6 ಗಂಟೆ ಆದರೂ ಬರಲಿಲ್ಲ, ಕಚೇರಿ ಬೀಗ ಹಾಕಿದ ಮೇಲೆ ನನಗೆ ಕರಾರು ಮಾಡಿಕೊಡೋದಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಅಹೋರಾತ್ರಿ ಧರಣಿನ ಅವರ ಕಚೇರಿ ಮುಂಭಾಗದಲ್ಲಿ ನಾನು ಕುಂತಿದ್ದೆ. ಈ ಸಂದರ್ಭದಲ್ಲಿ ರಾತ್ರಿ 10:30 ಸುಮಾರಿನಲ್ಲಿ ಗುಬ್ಬಿ ಶಾಸಕರಾದಂಥ SR ಶ್ರೀನಿವಾಸ್ ಅವರು ಮತ್ತು ಅವರ ಸಂಗಡಿಗರು ಏಕಾಏಕಿ ಧರಣಿ ಸ್ಥಳಕ್ಕೆ ಬಂದು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ದೊಣ್ಣೆ ಮಚ್ಚು ಲಾಂಗ್ನಿಂದ ಹೊಡೆದಿದ್ದಾರೆ, ನನ್ನ ಕಿಡ್ನಾಪ್ ಮಾಡಲು ಪ್ರಯತ್ನಿಸಿದ್ದಾರೆ ಮತ್ತು ನನಗೆ ಜೀವ ಬೆದರಿಕೆ ಕೊಲೆ ಬೆದರಿಕೆ ಆಗಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ ನೀನು ಸುಟ್ಟಾಗ್ತೀನಿ, ಜೀವಂತ ಬಿಡಲ್ಲ, ತುಮಕೂರಿನಲ್ಲಿ ಎಂತೆಂಥವ್ರನ್ನೂ ನಾನು ಬಿಟ್ಟಿಲ್ಲ, ನಿನ್ನ ಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ನಾನು ವಿನಂತಿ ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ. ನಾನು ಜಿಲ್ಲಾ ವಸತನದೊಂದಿಗೆ ಹಳ್ಳಿ ಸೊಗಡಿನ ಹಾಸ್ಯ ಪ್ರಧಾನವಾಗಿರುವ ಗುಳ್ಳೆಯನೇರಿ ಸಿನಿಮಾ ಈಗಾಗಲೇ ಸೆಟ್ಟೇರಿದ್ದು ಚಿತ್ರೀಕರಣ ಭರದಿಂದ ಸಾಗಿದೆ. ಇಂದು ತುಮಕೂರಿನ ಗೂಳರುವೆ ಹಾಗೂ ತುಮಕೂರಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಚಿತ್ರೀಕರಣ ಅತ್ಯಂತ ಅದ್ದೂರಿಯಾಗಿ ಸಾಗಿದೆ. ಚಿತ್ರೀಕರಣವನ್ನ ವೀಕ್ಷಿಸಲು ಗೂಳರುವೆ ಮತ್ತು ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಆಗಮಿಸಿದ್ದರು. ಈಗಾಗಲೇ ಗುಳ್ಳೆಯನೇರಿ ಸಿನಿಮಾದ ಶೂಟಿಂಗ್ 80% ಪೂರ್ಣಗೊಂಡಿದ್ದು 20% ಚಿತ್ರೀಕರಣ ಮಾತ್ರ ಬಾಕಿ ಇದೆ. ಚಿತ್ರವನ್ನ ಬೆಂಗಳೂರು, ತುಮಕೂರು ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಚಿತ್ರೀಕರಿಸಲಾಗಿದೆ. ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಮಿಡಿ ಖ್ಯಾತಿಯ ರಘು ನಟಿಸುತ್ತಿದ್ದು ಈ ಚಿತ್ರಕ್ಕೆ ಶ್ರೀ ರಜನಿ ನಿರ್ದೇಶನವಿದ್ದು ಕುಮಾರ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಇದು ಇವರ 3ನೇ ಸಿನಿಮಾವಾಗಿದೆ. ಇನ್ನು ಚಿತ್ರದಲ್ಲಿ ಹಿರಿಯ ಕಲಾವಿದರಾದ ಬಾಲರಾಜ್ ಹಾಗಲವಾಡಿ, ಯತಿರಾಜ್, ಶೋಭಾ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ನಾನು ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡುತ್ತಿದ್ದೆ. ಈಗ ಸಂಪೂರ್ಣವಾಗಿ ಗುಳ್ಳೆಯನೇರಿ ಸಿನಿಮಾದ ಮೂಲಕ ನಾಯಕ ನಟನಾಗಿ ಹೊರಹೊಮ್ಮುತ್ತಿದ್ದೇನೆ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ನೀಡಿದಂತಹ ಕುಮಾರ್ ಸರ್ಗೆ ಧನ್ಯವಾದಗಳು. ಈ ಸಿನಿಮಾ ಒಂದು ಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಕಥೆಯಾಗಿದೆ. ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ 1 ರೂಪಾಯಿ ಖರ್ಚು ಮಾಡದೆ ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವ ಸ್ಟೋರಿ ಆಗಿದೆ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಎಲ್ಲ ನನ್ನ ರಘು ರಘು ಅಂತ ಕರೀತಾರೆ. ಈ ಸಿನಿಮಾ ಇದಕ್ಕಿಂತ ಮುಂಚೆ ಒಂದು ನವ ಇತಿಹಾಸ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಆ ಸಿನಿಮಾದಲ್ಲಿ ನಾನು ಕಾಮಿಡಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಒಂದು ಲೇರಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಒಟ್ಟು ನಾನು ಇದಕ್ಕೂ ಸೇರಿ 4ನೇ ಸಿನಿಮಾ, ಒಟ್ಟು 4 ಸಿನಿಮಾ ಆಯಿತು. ಈಗ 4ನೇ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ನಟನೆ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಪತ್ರಿಕಾ ರಂಗದಲ್ಲಿ ರಿಪೋರ್ಟರ್ ಆಗಿದ್ದೆ. ಅದಾದಮೇಲೆ ನಾನು ಈಗ ಚಿತ್ರರಂಗಕ್ಕೆ ಬಂದಿದ್ದೀನಿ. ನನ್ನನ್ನೆಲ್ಲರೂ ಆರೈಸಿ ಅಂತ ಕೇಳ್ಕೊತೀನಿ. ಈ ಚಿತ್ರದಲ್ಲಿ ನಾನು ಹೀರೋ ಆಗಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಫುಲ್ಲು ಕಾಮಿಡಿಯಾಗಿರುತ್ತೆ ಸಿನಿಮಾ, ಪೂರಾ ಕಾಮಿಡಿ ಇದೆ. ನಾನು ಕಾಮಿಡಿ ಆರ್ಟಿ ಇರೋಗೂ ಸಹ ಕಾಮಿಡಿ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ.
ಏನಿಲ್ಲ, ನಾವು ನಮ್ಮ ಸಿನಿಮಾದಿಂದ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಜೊತೆಗೆ ಸರ್, ಸಿನಿಮಾದಲ್ಲಿ ಒಬ್ಬ ನಾಯಕ ನಟ ಸಮಾಜಕ್ಕೆ ಏನು ಕೊಡ್ಬೋದು ಅಂದರೆ, ನಾನು ಕೋ ಡೈರೆಕ್ಟರ್ ಆಗಿ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಈಗ ಪೂರ್ಣ ಪ್ರಮಾಣದ ಡೈರೆಕ್ಟರ್ ಆಗಿ ಗುಳ್ಳೆನರಿ ಚಿತ್ರದ ಮೂಲಕ ನಿರ್ದೇಶನ ಮಾಡುತ್ತಿದ್ದೇನೆ. ಈ ಚಿತ್ರವನ್ನು ತುಮಕೂರು ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಿದ್ದೇವೆ. ಈ ಚಿತ್ರದಲ್ಲಿ ಎರಡು ಸಾಂಗ್ ಇದೆ. ಈ ಚಿತ್ರ ಹಳ್ಳಿ ಸೊಬಗಿನ ಹಾಸ್ಯ ಪ್ರಧಾನ ಚಿತ್ರವಾಗಿದೆ. ಇದರಲ್ಲಿ ನಾಯಕ ನಟಿ ರಘುರವರು ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಎಂದರು. ನಂತರ ನಿರ್ಮಾಪಕ ಕುಮಾರ್ ಮಾತನಾಡಿ, ನನ್ನ ಮೂರನೇ ಸಿನಿಮಾ ಇದು, ಡೈರೆಕ್ಟರ್ ರಜನಿ ಕತೆ ಹೇಳಿದಾಗ ನನಗೆ ತುಂಬಾ ಇಷ್ಟವಾಯಿತು ಹಾಗೂ ರಘುರವರ ನಟನೆಯನ್ನ ನಾನು ನೋಡಿದ್ದೆ, ಹಾಗಾಗಿ ಅವರನ್ನೇ ನಾಯಕನಾಗಿ ಸಿನಿಮಾ ಮಾಡಿದ್ದೇನೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಂದರು. ಗುಳ್ಳೆನರಿ ಚಿತ್ರದ ನಿರ್ದೇಶಕ ಸರ್, ಇಲ್ಲಿ ಹೀರೋ ಅತಿ ಗುಳ್ಳೆನರಿ ಬುದ್ಧಿ ಉಪಯೋಗಿಸ್ತಾನೆ. ರಾಜಕೀಯವಾಗಿ ತುಂಬ ಯೂಸ್ ಆಗೋಂಥ ಒಂದು ಮೂವಿ, ಇದರಲ್ಲಿ ಅತಿ ಬುದ್ಧಿವಂತ ಹೀರೋ, ಅದರಿಂದ ಗುಳ್ಳೆನರಿ ಅಂತ ಟೈಟ್ಲನ್ನ ಫಿಕ್ಸ್ ಮಾಡಿವು. ಮತ್ತು ನಮಗೆ ಈ ಚಿತ್ರಕ್ಕೆ ಕುಮಾರ್ ಸರ್, ಕುಮಾರ್ ನಾಯಕ್ ಎನ್ನುವರು ತುಂಬ ನಿರ್ಮಾಪಕರಾಗಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಟೀಮ್ಗೆ ಅವರು ಬೆನ್ಗಾವಲಾಗಿ ನಿಂತಿದ್ದಾರೆ. ಮತ್ತು ನಮ್ಮ ಸಿನಿಮಾ ಅದ್ದೂರಿಯಾಗಿ ಬರಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಮೇಯ್ನ್ ಕಾರಣ, ಅದಕ್ಕಿಂತ ಮುಂಚೆ ನಮ್ಮ ರಾಜು ಸರ್, ರಾಜು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದರು. ಅದಾದಮೇಲೆ ನಮ್ಮ ಕುಮಾರ್ ಸರ್ ಅವ್ರು ಬಂದು ಪ್ರತಿಯೊಂದು ಏನು ಬೇಕು ಎಲ್ಲ ಸೆಟ್ಗೆ ತುಂಬ ಹೆಲ್ಪ್ ಮಾಡಿ ನಮಗೆಲ್ಲ ಬೆನ್ನು ತಟ್ಟಿ ಸಹಾಯಕ್ಕೆ ನಿಂತಿದ್ದಾರೆ. ಅವರು ನಮಗೆ ಕುಮಾರ್ ಸರ್ ಕಡೆ, ನಮ್ಮ ಟೀಮ್ ಕಡೆಯಿಂದ ಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಎಲ್ಲ ಇಷ್ಟಪಡ್ತೀವಿ. ಗುಳ್ಳೆನರಿ ಅಂತ ಸಿನಿಮಾ ಟೈಟ್ ಇಟ್ಟಿದ್ದಾರೆ, ಹೀರೋಕ್ಕೆ ಲಾಂಗು ಮಚ್ಚ ಎಲ್ಲ ಕೊಟ್ಟಿದ್ದಾರೆ ಸರ್. ಅದು ಲಾಂಗು ಮಚ್ಚು ಬಂದು ಕಾಮಿಡಿ ಸರ್, ಒಬ್ಬರು ಕಾಮಿಡಿ ಇವ್ರ ಹತ್ರ ಒಂದು ಮಚ್ಚನ್ನ ಎತ್ಕೊಂಬಂದು ಒಬ್ಬರಿಗೆ ತುಂಬ ಆಟ ಆಡಿಸ್ತಾರೆ, ಅದರಿಂದ ಅದು ಕಾಮಿಡಿಯಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಮಚ್ಚನ್ನ. ಹೊಸ ಟೀಮ್ ಅನ್ನೋದಕ್ಕಿಂತ ಒಂದು ಬ್ಯಾನರ್ ಬಂದು KSS ಅಂತೇಳಿ. ಕೆ ಅಂದರೆ ಕನಸು, ಎಸ್ ಅಂದರೆ ಸ್ನೇಹ, ಇನ್ನೊಂದು ಎಸ್ ಅಂದರೆ ಸಂಬಂಧ. ಕನಸು ಸ್ನೇಹ ಸಂಬಂಧ ಅನ್ನೋ ಒಂದು ಬ್ಯಾನರಲ್ಲಿ ಸಿನಿಮಾಗಳು ಒಂದೊಂದು ತಲವಾರು ಇನ್ನೊಂದೆರಡು ಮೂವಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದು ಈ ಮೂವಿ ಮಾಡಬೇಕಂದ್ರೆ ಒಂದು ಕಾರಣ, ನಮ್ಮ ರಾಜು ಅವರು ಏನಿದ್ದಾರೆ, ಅವರು ಮತ್ತು ನನ್ನ ಸ್ನೇಹಿತರು, ನಮ್ಮ ರಘು ಅವರು ಸ್ನೇಹಿತರು, ಇವರಿಬ್ಬರು ಪರಿಚಯ ಇದ್ದಾಗ ನನಗೆ ಬಂದು ಒಂದು ಸಲ ಹೇಳಿದ್ರು ಸ್ಟೋರಿ. ಸ್ಟೋರಿ ಕೇಳೋ ಟೈಮಲ್ಲಿ ನಾನೇನು ಮಾಡ್ತೀನಿ, ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಸ್ಟೋರಿ ಕೇಳಿದಾಗ, ಇದೊಂದು ಊರುಗಳಲ್ಲಿ ಹಳ್ಳಿಗಳಲ್ಲಿ ವಾಸ್ತವಾಂಶ ಈಗ ಏನು ನಡೀತಾ ಇರುತ್ತೆ ಅದು ಕಣ್ಣಿಗೆ ಒಬ್ಬ ಪ್ರೇಕ್ಷಕನಾಗಿ ನೋಡ್ತೀನಿ. ನಾನು ಸ್ಟೋರಿ ಕೇಳಬೇಕಾದ್ರೆ ಪ್ರೊಡ್ಯೂಸರ್ ಥರ ನೋಡಲ್ಲ, ಪ್ರೇಕ್ಷಕನಾಗಿ ನೋಡಿದಾಗ ವಾಸ್ತವಾಂಶ ಪ್ರತಿಯೊಂದು ಹಳ್ಳಿ ಕಡೆ ಏನು ನಡೀತಾ ಇರುತ್ತೆ ರಾಜಕೀಯ ಅದು ಕಾಣಿಸ್ತು. ಈ ಥರ ಈ ನಡುವೆ ರಾಜಕೀಯದಲ್ಲೂ ನಿಮಗೆಲ್ಲರಿಗೂ ಗೊತ್ತಿದೆ, ರಾಜಕೀಯ ತುಂಬ ಡಿಫ್ರೆಂಟಾಗಿ ಹೋಗಿದೆ. ಲಕ್ಷಾಂತರ ರೂಪಾಯಿ ಹೆಂಡ ಸಾರೆ ಅದು ಇದು ಅಂತ ಬೇಜಾನ್ ಕುಕ್ಕರ್ ಟಿ ವಿ ಏನೂ ಬಿಡಲ್ಲ, ಎಲ್ಲ ಥರ ಕೊಟ್ಟು ರಾಜಕೀಯ ಮಾಡ್ತಾಯಿದ್ದಾರೆ ಈ ಸರ್ವೇ ಸಾಮಾನ್ಯ ಎಲ್ಲ ಜನಗಳು. ಈ ಸ್ಟೋರಿನ ಕೇಳಬೇಕಾದ್ರೆ ಒಬ್ಬ ಬುದ್ಧಿವಂತ, ನಾಲೆಡ್ಜ್ ಇರುವಂಥ ಒಬ್ಬ ವ್ಯಕ್ತಿ ಇಲ್ಲ, ಬುದ್ಧಿವಂತ ವ್ಯಕ್ತಿ ಬಂದಾಗ ಏನು ಟೆಕ್ನಿಕಲ್ ಉಪಯೋಗ. ನಾನು ಹಲವಾರು ಭಾಷೆಯಲ್ಲಿ ಸಿನಿಮಾಗಳನ್ನ ಮಾಡಿದ್ದೇನೆ. ಈ ಚಿತ್ರದ ಸ್ಟೋರಿ ಕೇಳಿದಾಗ ಏನೋ ವಿಭಿನ್ನವಾಗಿ ಇದೆ. ಈ ಸಿನಿಮಾದ ನಿರ್ದೇಶಕ ಶ್ರೀ ರಜನಿ ಅವರೊಂದಿಗೆ ಹಲವಾರು ಸಿನಿಮಾ ಮಾಡಿದ್ದೇನೆ. ಈ ಚಿತ್ರದ ಕತೆ ಹಳ್ಳಿಯ ಸೊಬಗಿನ ಹಾಸ್ಯ ಕತೆ ಹೊಂದಿರುವ ಸಿನಿಮಾ. ರಘು ನಾಯಕನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಾವು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದೇವೆ. ಹೊಸಬರು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚಾಗಿ ಬರಬೇಕು ಎಂದರು. ಇದೇ ಟೀಮ್ ಜೊತೆಗೆ ಇನ್ನೊಂದು ಇದಕ್ಕೆ ಮುಂಚೆ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ, ರಾಘು ಆಗ್ಬೋದು, ರಜನಿ ಆಗ್ಬೋದು. ಆಮೇಲೆ ಈಗ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವರು ಈ ಗುಳ್ಳೆನರಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, ರಜನಿ ಡೈರೆಕ್ಟ್ ಮಾಡ್ತಿದ್ದಾರೆ, ರಾಘು ಬಂದು ಗುಳ್ಳೆನರಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ನೋಡ್ದಂಗೆ ನಮ್ಮ ಬಲರಾಜ್ ವಾಡಿ ಅವರಿದ್ದಾರೆ, ಆ ಕಡೆ ಶೋಭಾ ಇದ್ದಾರೆ, ಭಾಳಷ್ಟು ಜನ ಕಲಾವಿದರು. ಈ ಟೀಮು ಸ್ವಲ್ಪ ಯುವಕರ ತಂಡ ಇದೆ, ಬಟ್ ಅವ್ರು ಭಾಳ ಬುದ್ಧಿವಂತಿಕೆಯಿಂದ ಸ್ವಲ್ಪ ಹಿರಿಯ ಕಲಾವಿದರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಪ್ರೊಡ್ಯೂಸರ್ನ ಸೇಫ್ ಮಾಡೋಕ್ಕೊಂದು ಕ್ಲೀನಾಗಿರೋ ಒಂದು ಸ್ಕೆಚ್ಚನ್ನು ಹಾಕ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಎಲ್ಲ ಒಳ್ಳೊಳ್ಳೆ ಪಾತ್ರಗಳನ್ನು ಒಳ್ಳೊಳ್ಳೆ ಕಲಾವಿದರ ಕೈಲಿ ಮಾಡಿಸುವ ಒಂದು ತಂತ್ರಗಾರಿಕೆ ಮಾಡ್ಕೊಂಡವ್ರೆ. ರಘು ಹೊಸ ಮುಖ ಆಗಿರೋದಕ್ಕೋ ಏನೋ ಗೊತ್ತಿಲ್ಲ, ಹೀಗೆ ಒಂದು ಮೆಟ್ಲುಗಳು ಮಾಡ್ಕೋಬೇಕು ಅಂಥೇಳಿ ಕುಮಾರ್ ಅವ್ರು ಒಪ್ಪಿಸಿ ಈ ಥರದೊಂದು, ಅಂದರೆ ಒಂದು ಸ್ಟ್ರಾಟಜಿ ಬೇಕು ಸಿನಿಮಾ ಮಾಡ್ಬೇಕಾದ್ರೆ. ಹೆಂಗೆಂಗೋ ಮಾಡೋದಲ್ಲ ಸಿನಿಮಾ, ಎಲ್ಲ ಸಿನಿಮಾನು ನಾವು ಗೆಲ್ಸೋಕ್ಕೆ ಸಾಧ್ಯ ಇದೆ, ಆದರೆ ಬಿಗಿನಿಂಗಲ್ಲೇ ಅದನ್ನು ಒಂದು ಹೋಮ್ವರ್ಕ್ ಅಂತ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಡು ಪ್ರಾಪರಾಗಿ ಮಾಡೋದನ್ನ ಒಂದು ಈ ಟೀಮ್ ಮಾಡ್ತಾಯಿದೆ ಅಂತ ನನಗೆ ಅನಿಸುತ್ತೆ. ನನಗೆ ಇವತ್ತು ಮೊದಲನೇ ದಿನದ ಶೂಟಿಂಗು, ಒಂದು MLA ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. MLA ಏನು ಮಾಡ್ತಾನೆ ಏನು ಮಾಡಲ್ಲ, ಅಥವಾ ಇವರು ಪಕ್ಕದಲ್ಲಿ ನಿಂತಿರುವ ಕಾಳೇಗೌಡರ ಪಾತ್ರ ಏನು ಮಾಡುತ್ತೆ ಏನು ಮಾಡಲ್ಲ, ನನಗಿನ್ನೂ ಡೈರೆಕ್ಟ್ರು ಕ್ಲೀನಾಗಿ ಹೇಳಿಲ್ಲ. ಹಾಗಾಗಿ ನಾನು ಆ್ಯಕ್ಟ್ ಮಾಡಿದ ನಂತರ ಇದನ್ನು ಹೇಳ್ಬೋದು. ಬಟ್ ಒಂದಂತೂ ಚಿಕ್ಕ ಸೂಚನೆ ಸಿಕ್ಕಿರೋದೇನು ಅಂತಂದರೆ, ಹೀರೋಗೆ ನಾನು ಸಪೋರ್ಟಿವ್ ಆಗಿ ನಿಲ್ಲೋ ಥರದ್ದು, ದುಷ್ಟಶಕ್ತಿಗಳ ವಿರುದ್ಧ ಆತ ಹೋರಾಡೋದಕ್ಕೆ, ಆತ ನಾಯಕನ ಪಟ್ಟ ತಗೊಳ್ಳೋದಕ್ಕೆ ನಾನು ನನ್ನ ಪಾತ್ರ ಸಪೋರ್ಟಿವ್ ಆಗಿರುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಸಿನಿಮಾ ತಂಡ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ.
ತುಮಕೂರು ಅಂತಂದರೆ ಒಂದು ಭಾಳ ಪರಂಪರೆ ಮತ್ತು ಇತಿಹಾಸ ಇರೋಂಥದ್ದು. ಕಲಾವಿದರಿಂದ ಹಿಡಿದು ನಿರ್ಮಾಪಕರುಗಳಿಂದ ಹಿಡಿದು ಗುಬ್ಬಿ ಕಂಪ್ನಿಲಿ ಹುಟ್ಟಿದ್ದು ಗುಬ್ಬಿ ವೀರಣ್ಣವರು ಇಲ್ಲಿ ಒಂದು ರೀತಿ ನಮ್ಮ ಇಡೀ ಕನ್ನಡ ರಂಗಭೂಮಿಗೆ ಅವರು ಪ್ರಧಾನರು. ಸೊ ಇಂಥ ಒಂದು ನಾಡಿನಲ್ಲಿ ಕಲೆ ಯಾವತ್ತೂ ಕೂಡ ನಡೆದಾಡ್ತಿರುತ್ತೆ, ಓಡಾಡ್ತಿರುತ್ತೆ, ಚಟುವಟಿಕೆಯಿಂದ ಸದಾ ಇರುತ್ತೆ ಅನ್ನೋದಕ್ಕೆ ಈ ಉತ್ಸಾಹಿ ಯುವಕರು ಮತ್ತು ಗೆಳೆಯರೇ ಕಾರಣ ಅಂತಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆಂದ ಮಾಡ್ತಾಯಿದ್ರೆ ಇಲ್ಲಿ ತುಮಕೂರಲ್ಲಿ ನಾನು ಇದು ಬಹುಶಃ 4 ಮತ್ತು 5ನೇ ಸಿನಿಮಾ ಅನಿಸ್ತಾ ಇದೆ ನಾನು ಮಾಡ್ತಾ ಇರೋದು. ಇಲ್ಲಿ ಬಂದಾಗಲೆಲ್ಲರೂ ಕೂಡ ತಮ್ಮ ಪ್ರೀತಿಯನ್ನು ತೋರಿಸಿದ್ದಾರೆ ಗೆಳೆಯರು, ಮತ್ತು ಅಷ್ಟೇ ಉತ್ಸಾಹದಿಂದ ಸಿನಿಮಾದ ನಿರ್ಮಾಣದ ಕಡೆಗೆ ಅಂದರೆ ವಿಷಯದಿಂದ ಹಿಡಿದು ಅದರ ಎಕ್ಸಿಕ್ಯೂಷನ್ವರೆಗೂ ಕೂಡ, ಕಲಾವಿದರ ಆಯ್ಕೆಯಿಂದ ಹಿಡಿದು ಅದರ ಅವರ ಪ್ರಸ್ತುತಿಯವರೆಗೂ ಕೂಡ ತುಂಬ ಚೆನ್ನಾಗಿ ಅದನ್ನು ಮಾಡಿಕೊಂಡಿದ್ದಾರೆ. ಇದು ಈಗಾಗಲೇ ನಮ್ಮ ಸಿನಿಮಾದ ಈ ಗುಳ್ಳೆನರಿ ಸಿನಿಮಾದ ನಿರ್ಮಾಪಕರು ಕುಮಾರ್ ಅವರು ಮಾತಾಡಿದ ಹಾಗೆ ಅವರಿಗೆ ಸಿನಿಮಾದ ಕಥೆ ಬಗ್ಗೆ ಸ್ಪಷ್ಟತೆ ಇದೆ, ಉದ್ದೇಶ ಚೆನ್ನಾಗಿದೆ. ಆ ಉದ್ದೇಶ ತಲುಪೋ ನಿಟ್ಟಿನಲ್ಲಿ ಇಷ್ಟೆಲ್ಲ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಚಲನಚಿತ್ರದ ನಮ್ಮ ಈ ಚಿತ್ರದ ನಾಯಕರಂಥ ರಾಘು ಅವರಿಗೆ ಮತ್ತು ಸಿನಿಮಾ ನಿರ್ದೇಶಕ ರಜನಿ ಅವರಿಗೆ ಒಳ್ಳೆಯದಾಗಲಿ. ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ವೀಕ್ಷಿಸಿ ಹೊಸ ತಂಡಕ್ಕೆ ಹೊಸ ವಿಚಾರಗಳಿಗೆ ಅವಕಾಶ ನೀಡಿ ಬೆಳೆಸುವ ಕಾರ್ಯ ನಮ್ಮೆಲ್ಲರ ಮೇಲಿದೆ. ಒಟ್ಟಿನಲ್ಲಿ ಹೊಸಬರ ಚಿತ್ರ ಹುಮ್ಮಸ್ಸಿನಿಂದ ಕಾರ್ಯನಿರ್ವಹಿಸುತ್ತಿದ್ದು ಚಿತ್ರ ರಸಿಕರಿಗೆ ರಸದೌತಣ ನೀಡಲು ಕಾತುರವಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿವಾಸಕ್ಕೆ ತುಮಕೂರು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕೆಂದು ಜನರ ಸಂಕಲ್ಪವಾಗಿದೆ. ಪಕ್ಷದ ವರಿಷ್ಠರ ಸೂಚನೆಯಂತೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೇನೆ. ಪ್ರಪಂಚದಲ್ಲಿಯೇ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ನೀಡಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಆಡಳಿತ ಕೊಟ್ಟು ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಆಗಿಸಬೇಕು. ಈ ನಿಟ್ಟಿನಲ್ಲಿ ತುಮಕೂರು ಕ್ಷೇತ್ರದ ಬಿಜೆಪಿಯ ಭದ್ರಕೋಟೆಯಾಗಿದ್ದು ತುಮಕೂರನ್ನ ಗೆಲ್ಲಿಸುವ ಮೂಲಕ ಬಿಜೆಪಿ ಗೆಲುವಿನ ಓಟಕ್ಕೆ ನಮ್ಮ ಕೊಡುಗೆಯನ್ನ ಸಹ ನೀಡಬೇಕು ಎಂಬುದು ನಮ್ಮ ಅಭಿಲಾಷೆಯಾಗಿದೆ ಎಂದರು. ನಾನು ಸ್ವಲ್ಪ ಅವೆಲ್ಲ ಫೋಟೋ ರೆಡಿ ಮಾಡಿಕೊಂಡು ಒಂದೊಂದೇ ತಗೊಂಡು ಜಾಪಾನ ಮಾತ್ರ ಕೊಡ್ತೀನಿ. ದೊಡ್ಡ ಸೈನ್ ಅಲ್ಲಿ ಸಬ್ ಯಾಕೆ ಅಂತೇನಂದ್ರೆ ಕೆಲಸ ಮಾಡೋರಿಗೆ ಮುಜುಗರ ಇರೋದಿಲ್ಲ. ನಾನು 24/7 ಕೆಲಸ ಮಾಡೋದು. ಮತ್ತೆ ಸೋಮಣ್ಣವರು ಬೆಂಗಳೂರು ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಬೆಂಗಳೂರು ಇಲ್ಲ ನಾಗೇಶಣ್ಣ ಹೆಂಗೆ ಒಂದು ಕಟ್ಕೊಂಡು ಇಲ್ಲೇ ಇದ್ದಾರೋ ಹಂಗೆ ನಾನು ಕೂಡ ತುಮಕೂರಲ್ಲಿ ಈಗಾಗಲೇ ಮನೆ ಮಾಡಿದ್ದೀನಿ. ಬೆಂಗಳೂರಿನಲ್ಲಿ ಯಾವ ರೀತಿ ಬೆಳಿಗ್ಗೆ 6 ಗಂಟೆಗೆ ನಾನು ಕಾಯಕ ಶುರು ಮಾಡ್ತಾ ಇದ್ನೋ ಆ ಕಾಯಕನ ಚಿತ್ತೂರಲ್ಲೂ ಮಾಡ್ತೀನಿ, ಗುಬ್ಬಿಲೂ ಮಾಡ್ತೀನಿ, ತುರ್ವೇಕೆರೆಯಲ್ಲೂ ಮಾಡ್ತೀನಿ, ಚಿಕ್ಕನಾಗಿನಲ್ಲಿನೂ ಮಾಡ್ತೀನಿ, ಗ್ರಾಮಾಂತರದಲ್ಲೂ ಮಾಡ್ತೀನಿ, ತುಮಕೂರಲ್ಲೂ ಮಾಡ್ತೀನಿ, ಮಧುಗಿರಿ ಚಿಕ್ಕಬಳ ಇದು ಕೊಡಕೆರೆಯಲ್ಲೂ ಮಾಡ್ತೀನಿ. ಹಾಗಾಗಿ ಯಾರಾದರೂ ಹೇಳಿದ್ರೆ ನೀವೆಲ್ಲಪ್ಪ ಇದ್ದೀರ ನಾವು ಕೇಳಿ ನಾನು ಜಾಸ್ತಿ ಇರ್ತೀನಿ ಎಲ್ಲ ನೋಡ್ತೀನಿ ಹೆಚ್ಚಾಗಿ ನಾನು ಇನ್ನು 2-3 ದಿವಸದಲ್ಲೇ ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ತುಮಕೂರ ಮೇಲೆ ಇರ್ತೀನಿ. ನೀವೇನು ಅದಕ್ಕೇನು ಅಡ್ರೆಸ್ಸು ಕೂಡ ಇಲ್ಲೇ ಕೊಡ್ತೀನಿ. ಒಳ್ಳೆ ಕೆಲಸ ಮಾಡೋಣ. ಒಂದಷ್ಟು ಯೋಜನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಅಪ್ಪ ದೇಶ ಈ ದೇಶಕ್ಕೆ ಯಾರಬೇಕು ಅಂತಂದರೆ ಸಾಮಾನ್ಯ ಒಬ್ಬ ಹೆಣ್ಣು ಯಾರಿಗೋ ಅಲ್ಲಿ ಹೇಳ್ತಾ ಇದ್ರು ತೊಳೆದು ಗುಬ್ಬಿಲಿ 9-7 ವರ್ಷ ಹೆಣ್ಮಗಳು ಅದೇನೋ ಕಷ್ಟ ಅಂತ ಬಂದಾಗ ಯಾವ ಸಮಾಜ ಅಂದರೆ ಅವ್ರು ಸಮಾಜದಸ್ ಹೇಳ್ತಾರೆ ಯಾರಿಗಮ್ಮ ಓಟ್ ಹಾಕ್ತೀವಿ ಅಂದರೆ ನಾನು ಈ ಸಾರಿ ಮೋದಿಗೆ ಹಾಕ್ತಿರೋನು. ಮೋದಿಯವರು ಚಿಹ್ನೆ ಏನು ನೋ ಏನೇನ ಮೋದಿ ಚಿಹ್ನೆ ಏನು ಅಂತಂದರೆ ಕಮಲಾಣ. ನನಗೆ ಗೊತ್ತಿಲ್ವ ನನಗೆ ಇದು ಇವತ್ತು ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥದ್ದು. ಇವರೇನು ಹೇಳ್ತಾರೆ ಕಾಂಗ್ರೆಸ್ ಭಾಗ್ಯ ಭಾಗ್ಯ ನಿಮ್ಮ ಮನೆ ಕಾರಣ ನಿಮ್ಗೆ ಯಾರು ಭಾಗ್ಯ ಕೊಡುವಂದರು ಈ ಭಾಗ್ಯ ಕೊಟ್ಟಿರೋದು ರಾಜ್ಯ ಸರ್ಕಾರಕ್ಕೆ. ಅದು ಎಷ್ಟು ಹೋಗಿದೆ ಎಷ್ಟು ಬಟ್ಟಿದೆ ನನಗೆ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆದರೆ ಎಲೆಕ್ಷನ್ ನಡೆಯೋದು ಯಾವುದಕ್ಕೆ ಲೋಕಸಭೆಗೆ ಈ ದೇಶದ ಭವಿಷ್ಯಕ್ಕೆ. ನರೇಂದ್ರ ಮೋದಿ ಅವ್ರಿಗೆ ಯಾರಾದರೂ ಸಾಟಿ ಇದ್ರೆ ಹೇಳ್ರೆ ಆದರೆ ಇಲ್ಲ ಇಲ್ಲ. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ದೇಶ ಕಂಡ ಪ್ರಬುದ್ಧ ಪ್ರಧಾನಮಂತ್ರಿ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಿರುವ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಮಾಡಿ ದೇಶವನ್ನ ಮುನ್ನಡೆಸಬೇಕು ಎನ್ನುವ ದೃಷ್ಟಿಯಿಂದ ಎಲ್ಲಾ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಪಕ್ಷದ ಗೆಲುವಿಗೆ ಕೆಲಸ ಮಾಡಬೇಕಿದೆ. ಪಕ್ಷದ ವರಿಷ್ಠರು ವಿ ಸೋಮಣ್ಣ ಅವರನ್ನ ಅಭ್ಯರ್ಥಿಯಾಗಿ ಕಳಿಸಿದ್ದು ಅವರ ಗೆಲುವಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು. ಫಸ್ಟು ಹೋಬಳಿ ಪ್ರಮುಖರುಗಳೆಲ್ಲ ಒಂದು ಕಡೆ ಸೇರಬೇಕಾಗ್ತದೆ. ಅದಾದಮೇಲೆ ಗ್ರಾಮ ಪಂಚಾಯತಿ ವೈಸ್ ಸಭೆಗಳಾಗಬೇಕಾಗ್ತದೆ. ಗ್ರಾಮ ಪಂಚಾಯತಿ ಆದ ತಕ್ಷಣ ನಾವು ಜನರ ಮನೆಗಳಿಗೆ ಹೋಗಿ ಕೂತು ನಾವೆಷ್ಟೇನೇ ಹೇಳಿದ್ರು ಮಾಡಿರುವಂಥ ಕೆಲಸವನ್ನು ತಿಳಿಸ್ತೀವಿ. ಹೇಗೆ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ನಾವು ಮಾಡಿದ ಕೆಲಸ ಬೇರೆ, ಕಾಂಗ್ರೆಸ್ನವರು ಅವ್ರು ಹೇಳಿದ್ದೇ ಬೇರೆ, ಅದು ನಾವು ಹೋಗಿ ಕರೆಕ್ಟಾಗಿ ಕನ್ವಿನ್ಸ್ ಮಾಡಿದ್ರು ಕಾರಣಕ್ಕೋಸ್ಕರ
ಎಲ್ಲರೂ ಒಪ್ಕೊಂತಾರೆ 35-40 ಸೀಟ್ ಹಾಳಾಯಿತು. ಆ ಥರ ಆಗದಂಗೆ ಸರಿ ಮೋದಿ ಅವ್ರು ಮಾಡಿರುವಂಥ ಕೆಲಸನ. ಮತ್ತು ಮೋದಿ ಅವ್ರು ಮಾಡಿರುವಂಥ ಕೆಲಸ ಅಂದರೆ ಎಲ್ಲ ಕಡಿಮಂದಿರುವಂಥ ಎಲ್ಲ ಮನೆಗೂ ಕರೆಂಟ್ ಅಂದ್ರೆ ಎಲ್ಲ ಮನೆಗೂ ಕರೆಂಟ್, ಎಲ್ಲ ಮನೆಗೂ ಗ್ಯಾಸ್ ಅಂದ್ರೆ ಎಲ್ಲ ಮನೆಗೂ ಗ್ಯಾಸ್, ಎಲ್ಲ ಮನೆಗೂ ಟಾಯ್ಲೆಟ್ ಅಂದ್ರೆ ಎಲ್ಲ ಮನೆಗೂ ಟಾಯ್ಲೆಟ್. ಯಾರು ಏನು ಅಪ್ಲಿಕೇಶನ್ ಹಾಕೊಂಡು ಹೋಗಿ ಮೆಂಬರ್ ಜೊತೆನೋ ಇನ್ನೊಬ್ರನ್ನೋ ಮಾಡೋದಿಲ್ಲ, ಆಫೀಸರ್ಸೇ ಬಂದು ಮನೆ ಹತ್ರ ಪುತ್ರನ್ ಮಾಡಿಸಿದ್ದನ್ನು ಮಾಡ್ತೀವಿ. ಮನೆ ಮನೆಗೆ ನೀರು ಅಂದ್ರೆ ಬರೀ ಬಾಯಲ್ಲಿ ಹೇಳಿ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ MD ಲಕ್ಷ್ಮೀನಾರಾಯಣ್, ಮುಖಂಡರಾದ ಭೈರಪ್ಪ, ಹರಿಚಂದ್ರ, ಗಂಗರಾಜು, ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಗುಂಡ್ಲುಪೇಟೆ ಪಟ್ಟಣದ 23ನೇ ವಾರ್ಡಿನಲ್ಲಿ ರಸ್ತೆ ಮತ್ತು ಚರಂಡಿ ಕಿತ್ತು ಹೋಗಿದ್ದು ಚರಂಡಿಯಲ್ಲಿ ನೀರು ನಿಂತು ಗಬ್ಬೆದ್ದು ನಾರುವಂತಾಗಿದೆ. ಇನ್ನು ಇದೇ ಸ್ಥಳ ಹಂದಿಗಳ ವಾಸಸ್ಥಾನವಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಪುರಸಭಾ ನಿರ್ಲಕ್ಷ್ಯಕ್ಕೆ ಪಟ್ಟಣದ 23ನೇ ವಾರ್ಡ್ ಚರಂಡಿ ಮತ್ತು ರಸ್ತೆಗಳು ಗಬ್ಬೆದ್ದು ನಾರುತ್ತಿದ್ದು ದುರ್ವಾಸನೆಯಿಂದ ಬೇಸತ್ತಿರುವ ವಾರ್ಡ್ ಜನರಿಗೆ ಪುರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಭೀತಿಯಲ್ಲಿ ವಾರ್ಡ್ ನಿವಾಸಿಗಳು ಇದ್ದು ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಪಟ್ಟಣದ ಸ್ವಚ್ಛತೆಗೆ ಕೋಟಿ ಕೋಟಿ ವ್ಯಯಿಸುವ ಪುರಸಭೆಯಿಂದ ಇದೆಂತ ನಡೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು 23ನೇ ವಾರ್ಡ್ KEB ಹಿಂಭಾಗದ ರಸ್ತೆಯಲ್ಲಿದ್ದೀವಿ. ಈ ರಸ್ತೆಗೆ ಹತ್ತಿರವಾಗಿ ವಾಲ್ಮೀಕಿ ಭವನನೂ ಇದೆ, ಮತ್ತು ಈ ಕಡೆ ದಾರಾಬೇಂದ್ರ ನಗರ, ಈ ಕಡೆ ಜನತಾ ಕಾಲೋನಿ, ಎರಡು ಏರಿಯಾಗಳು ಸೇರುತ್ತೆ. ಈ ರಸ್ತೆಯಲ್ಲಿ ಏನು ತೊಂದರೆ ಆಗಿದೆ ಅಂದರೆ, ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಮೋರಿನ ಓಪನ್ ಮಾಡಿಟ್ಬಿಟ್ಟವ್ರೆ, ಅಳ್ತನೇ ಇಲ್ಲ, ಒಂದು ರಾಜಕಾಲುವೆ ಇಲ್ಲ, ಮೇಲ್ಗಡೆ ಮಾತ್ರ ಒಂದು ದೊಡ್ಡ ಸೇತುವೆ ಇದೆ, ಆ ಸೇತುವೆ ಕಾಟಾಚಾರಕ್ಕೆ ಮಾತ್ರ ಮಾಡಿದರೆ. ಇಲ್ಲಿ ಸುತ್ತಮುತ್ತ ಸಂಸಾರ, ಮಕ್ಕಳುಗಳು, ಮರಿಗಳು ಎಲ್ಲ ಇದ್ದಾರೆ. ಇವ್ರಿಗೆಲ್ಲ ಇವತ್ತಿನ ದಿನದಲ್ಲಿ ತುಂಬ ತೊಂದರೆ ಆಗ್ತಿದೆ. ಅನಾರೋಗ್ಯಕ್ಕೆ ಕಾರಣವಾಗಿರೋ ದೊಡ್ಡ ಮೋರಿಗಳು ಎರಡು ಕಡೆ. ಇಲ್ಲಿ ನಿಮ್ಮ ಸುತ್ತ ಕಾಣ್ತಾ ಇರ್ಬೋದು, ತುಂಬಿ ತೊಳ್ಕಾಡ್ತಿದೆ ಪುರಸಭೆಯ ಆಸ್ತಿಗಳು. ಯಾವುದೇ ಇಲ್ಲಿ ಸರಿಯಾದ ಮೋರಿ ವ್ಯವಸ್ಥೆ ಇಲ್ಲ. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಹಂದಿಗಳು ಈಜೊಡಿತಾ ಇದೆ ಈ ರಸ್ತೆಯಲ್ಲಿ. ಈ ಮಟ್ಟಕ್ಕೆ ಈ ರಸ್ತೆ ಹಾಳಾಗಿದೆ. ನೀವು ನೋಡ್ತಾ ಇರ್ಬೋದು ಹಿಂದೆ ಹಂದಿಗಳ ರಾಶಿನೇ ಇದೆ, ಗಲೀಜು. ಇಲ್ಲಿ ವಾಸ ಇರೋಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ, ಆ ಥರ ಇದೆ. ಇಲ್ಲಿನ ಪುರಸಭೆ ಇದ್ರ ಬಗ್ಗೆ ಹೆಚ್ಚಿನ ಕ್ರಮಾನ ಕೈಗೊಳ್ಳಬೇಕು, ಮತ್ತು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಮಾನ್ಯ ಇಲ್ಲಿನ ಪುರಸಭಾ ಕೌನ್ಸಿಲರ್ಗೆ ಇದನ್ನು ವಿನಂತಿ ಮಾಡಿಕೊಂಡು ನಮ್ಮ ಪುರಸಭೆಯಲ್ಲಿ. ದಾರಿ ತಪ್ಪಿ ಗುಂಡ್ಲುಪೇಟೆ ಪಟ್ಟಣಕ್ಕೆ ಬಂದಿದ್ದ ಜಿಂಕೆಯೊಂದನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳೀಯರ ಸಹಾಯದೊಂದಿಗೆ ಹಿಡಿದು ರಕ್ಷಣೆ ಮಾಡಿರುವ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಪಂಜನಹಳ್ಳಿ ಜಮೀನು ಮಾರ್ಗವಾಗಿ ಕಾಡಿನಿಂದ ದಾರಿ ತಪ್ಪಿ ಬಂದಿದ್ದ ಜಿಂಕೆಯೊಂದು ಗಾಬರಿಯಿಂದ ಪಟ್ಟಣದ ಹೆದ್ದಾರಿ ಬದಿಯಲ್ಲಿರುವ ಕಬ್ಬಿಣದ ಅಂಗಡಿಯೊಂದರ ಒಳಗೆ ನುಗ್ಗಿದೆ. ಇದನ್ನ ಗಮನಿಸಿದ ಸಾರ್ವಜನಿಕರು ಜಿಂಕೆ ಹಿಂಬಾಲಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಆಗಮಿಸಿದ ಅಧಿಕಾರಿಗಳು ಸ್ಥಳೀಯರ ಸಹಕಾರದೊಂದಿಗೆ ಬಲೆ ಮೂಲಕ ಜಿಂಕೆ ಸೆರೆ ಹಿಡಿದಿದ್ದಾರೆ. ಸೆರೆಯಾದ ಜಿಂಕೆಗೆ ತರಚಿದ ಸಣ್ಣಪುಟ್ಟ ಗಾಯಗಳಾಗಿರುವ ಹಿನ್ನೆಲೆ ಅರಣ್ಯ ಇಲಾಖೆ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮಿರ್ಜಾ ವಾಸಿಂ ಚಿಕಿತ್ಸೆ ನೀಡಿ ನಂತರ ಬಂಡೀಪುರ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಈ ವೇಳೆ ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ಉಪವಲಯ ಅರಣ್ಯಾಧಿಕಾರಿ ಮುದ್ದುರಾಜ್, ಭರತ್, ಸ್ಥಳೀಯರಾದ ಅರುಣ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸುರೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಕಾವೇರಿಯ ಜಲವೈಯಾರ ಸೃಷ್ಟಿಸುವ ಹೊಗೆನಿಕಲ್ ಜಲಪಾತದಲ್ಲಿ ದಿಢೀರ್ ನೀರಿನ ಮಟ್ಟ ಹೆಚ್ಚಾಗಿ ಈಗ ಮತ್ತೆ ಇಳಿಕೆ ಕಂಡಿದೆ. ತಮಿಳುನಾಡಿನ ಬಿಳಿಗುಂಡ್ಲು ಸಿಬ್ಬಂದಿ ಮಾಹಿತಿಯ ಪ್ರಕಾರ ಬುಧವಾರ 4,000 ಘನ ಅಡಿಕೆ ಏರಿತು. ಗುರುವಾರ 2,800 ಘನ ಅಡಿಕೆ ಇದ್ದ ನೀರಿನ ಮಟ್ಟ ಈಗ 1,500 ಇಳಿದಿದೆ. ಹೊಗೆನಿಕಲ್ನಲ್ಲಿ ದಿಢೀರ್ ನೀರಿನ ಮಟ್ಟ ಏರಿಕೆ ಕಂಡು ಸ್ಥಳೀಯರು, ಪ್ರವಾಸಿಗರು ಅವಕಾಗುವ ಜೊತೆ ಜಲವೈಯಾರವನ್ನ ಕಳೆದು 2 ದಿನ ಕಣ್ತುಂಬಿಕೊಂಡರು. ಆದರೆ ದಿಢೀರ್ ಇಳಿಕೆಯಿಂದ ನಿರಾಸೆಗೊಂಡಿದ್ದಾರೆ. ಬೈಲಮಂಗಲ ನೂತನ ತಹಶೀಲ್ದಾರ್ ಆಗಿ ಅಣಮಂತ ಎನ್ ಶಿರಹಟ್ಟಿ ನೇಮಕವಾಗಿದ್ದು ಇವರು ಈ ಹಿಂದೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನಲ್ಲಿ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಬೈಲಹೊಂಗಲ ನಗರಕ್ಕೆ ನೂತನ ತಹಶೀಲ್ದಾರ್ ಆಗಿ ನೇಮಕ ಆದ ಮೊದಲ ದಿನವೇ
ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ಸಮಾಧಿಗೆ ಮಾಲಾರ್ಪಣೆ ಮಾಡಿ ಹಾಗೂ ಶಿವರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹಾಗೂ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬೈಲಹೊಂಗಲ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಚ್ಚಿದಾನಂದ ಕುಚನೂರ್ ಅವರನ್ನ ಬಾಗಲಕೋಟೆ ಜಿಲ್ಲಾ ತರಬೇತಿ ಸಂಸ್ಥೆಯ ಉಪಪ್ರಾಂಶುಪಾಲರಾಗಿ ವರ್ಗಾವಣೆ ಮಾಡಲಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.